हेलो फ्रेंड्स, वेलकम बैक टू माय चैनल शीतल फ्लक्स कन्नड चैनल के निम्मेल्लरिगू स्वागत। फ्रेंड्स, इवत्तु सोमवार नानु इवाग व्लॉग स्टार्ट मार्तिदिनि। नन्न ई वीडियोदल्लि यावुदु कुकिंग शेर मार्ता इल्ल फ्रेंड्स, अदर बदलागि नानु ओंदु हेल्थ टिप्स अन्न नानु हेल्ता इद्दीनि। तुंबा यूज़फुल, एल्लरिगू यूज आगबहुदु अंत नानु ई वीडियो तगोंडु बंदे। ओके फ्रेंड्स, तड़ माड़ बेड़, इवग वीडियो शुरु माड़ण। गंटलु केरेतक्के मनेय नैसर्गिक मनेमद्दु। फ्रेंड्स, प्रॉब्लम एल्लरिगू आल्मोस्ट आगि इदे इरुत्ते। नम्मनेल्लंतु मक्कळिगे तुंबा इल्ली थ्रोट इन्फेक्षन जास्ति आगि गंटागि बेन्नुगळल्ले हागू इल्लेल्ल जास्ति आगुत्ते। ನಾವು ಹೇಗೆ ಈ ತರ ಥ್ರೋಟ್ ಇನ್ಫೆಕ್ಷನ್ ಆದಾಗ ಮತ್ತೆ ಗಂಟಲು ನೋವು ಪೇನ್ ಆದಿಗೆ ಅದಕ್ಕೆ ಜ್ವರ ಬರೋ ಚಾನ್ಸಸ್ ಇರುತ್ತೆ, ಒಂದೊಂದು ಟೈಮಲ್ಲಿ ಯಾವ ಥರ ಮೆಡಿಷನ್ ಮನೆ ಮದ್ದನ್ನು ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್। ಹಾಗೆ ನಾವು ಗಂಟಲಿನ ಕೆರೆತಕ್ಕೆ ಮೊದಲನೇ ಮನೆ ಮದ್ದನ್ನು ನೋಡೋಣ। ಒಂದು ಲೋಟ ಉಗುರು ಬೆಚ್ಚಗಿನ ನೀರಿಗೆ ಕಾಲ್ ಟೀಸ್ಪೂನ್ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಕ್ಕಳಿಸೋದ್ರಿಂದ ಕಫ ಸಡಿಲವಾಗುತ್ತೆ ಹಾಗೆ ಇನ್ನೊಂದು ಟಿಪ್ ಅಂದರೆ, ಏಲಕ್ಕಿ ಒಂದು ಲೋಟ ಬಿಸಿ ನೀರಿಗೆ ಒಂದೆರಡು ಏಲಕ್ಕಿಗಳನ್ನು ಚಿಕ್ಕದಾಗಿ ಕುಟ್ಟಿ ಪುಡಿ ಮಾಡಿ ಬೆರೆಸಿ ನೀರಿನಿಂದ ಚೆನ್ನಾಗಿ ನಾವು ಗಳಗಳ ಅಂತ ಮುಕ್ಕಳಿಸಿದರೆ ಇದರಿಂದ ಕೂಡ ನಮಗೆ ಕಫ ಎಲ್ಲ ಸಡಿಲವಾಗುತ್ತೆ। ನಾವು ಯಾಕಂದರೆ ಈ ಟಿಪ್ಪನ್ನು ಯೂಸ್ ಮಾಡಿದ್ದೀವಿ, ತುಂಬ ಒಳ್ಳೆ ಮನೆ ಮದ್ದು ಇದು। ನಾನಿವಾಗ ಮೂರನೇ ಟ್ರಿಪ್ಪನ್ನು ಹೇಳ್ತಾ ಇದ್ದೀನಿ। ಸ್ವಲ್ಪ ಒಂದು ಎರಡು ಚಮಚದಷ್ಟು ಮೆಂತ್ಯ ಕಾಳುಗಳನ್ನು ಚೆನ್ನಾಗಿ ನೀರಿನಲ್ಲಿ ಕುದಿಸ್ಬೇಕು। ಆ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ನಾನು ಎರಡು ಒಂದೂವರೆ ಲೋಟ ನೀರು ಹಾಕಿದರೆ ಅದು ಒಂದು ಅರ್ಧ ಗ್ಲಾಸ್ ಕುದ್ದಿರಬೇಕು ಅಷ್ಟು ಕುದಿಸ್ಬಿಟ್ಟು ಅದಾದಮೇಲೆ ಚೆನ್ನಾಗಿ ಸೋಸ್ಕೊಂಡು ನಾವು ಇದನ್ನು ಕೂಡ ಗಂಟಲಿಗೆ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಈ ಥರ ಎರಡು ಥರ ಮಾಡೋದ್ರಿಂದ ನಮಗೆ ಗಂಟಲು ನೋವು ಸ್ವಲ್ಪ ಸಡಿಲವಾಗುತ್ತೆ ಕಫ ಎಲ್ಲ। ಹಾಗೆ ಇನ್ನೊಂದಂದರೆ ಅರಿಶಿನ ಬೆರೆಸಿದ ನೀರು, ಇದು ಅರಿಶಿನ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ। ಅದಕ್ಕಾಗಿ ತಲಾ ಅರ್ಧ ಚಿಕ್ಕ ಚಮಚ ಅರಿಶಿನ ಪುಡಿ ಮತ್ತು ಕಲ್ಲುಪ್ಪನ್ನು ಒಂದು ಲೋಟ ನೀರಿಗೆ ಬೆರೆಸಿ ಪ್ರತಿ ದಿನ ಎರಡು ಗಂಟೆಗೆ ಒಂದು ಸಲ ಬಾಯನ್ನು ಮುಕ್ಕಳಿಸಿದರೆ ಇದರಲ್ಲಿ ಕೂಡ ನಮಗೆ ಗಂಟಲು ಕೆರೆತಕ್ಕೆ ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು। ಇನ್ನೊಂದು ಉತ್ತಮವಾದ ಒಂದು ಆಯುರ್ವೇದಿಕ್ ಅಂತಲೇ ಹೇಳ್ಬೋದು, ಒಂದು ಚಿಟಿಗೆಯಷ್ಟು ಕಂಕಣ ಭಸ್ಮವನ್ನು, ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಬಿಸಿ ನೀರಿಗೆ ಬೆರೆಸಿ ಈ ನೀರಿನಿಂದ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ನಾವು ನೀರು ಮುಕ್ಕಳಿಸೋದಂದ್ರೆ ಇದರಿಂದ ಕೂಡ ನಮಗೆ ಬೇಗ ನಮಗೆ ಗಂಟಲು ಕೆರೆತ ವಾಸಿಯಾಗುತ್ತೆ। ಇನ್ನೊಂದು ಸುಲಭವಾಗಿ ಸಿಗೋಂಥ ಮನೆಮದ್ದು, ಬೆಚ್ಚಗಿನ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಜೇನುತುಪ್ಪ ಮತ್ತು ಒಂದು ನಿಂಬೆಯ ಅರ್ಧ ಭಾಗ ರಸವನ್ನು ಸೇರಿಸಿ ಕುಡಿಯೋದ್ರಿಂದ ನಮಗೆ ಕುಡಿದು ನೀರು ಮುಕ್ಕಳಿಸೋದ್ರಿಂದ ಗಂಟಲಲ್ಲಿರೋ ಕಫ ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್। ಗಂಟಲು ಕೆರೆತಕ್ಕೆ ಇದ್ದಾಗ ನಾವು ಯಾವ ಥರ ಫುಡ್ಡನ್ನು ತಿನ್ನಬಾರ್ದು ಅಂತ ನಾವು ನೋಡೋಣ ಫ್ರೆಂಡ್ಸ್। ಇದಕ್ಕೆ ಒಣ ಅಂದರೆ ಡ್ರೈ ಥರ ಇರೋ ಬಿಸ್ಕೆಟ್ ಆಗಿರ್ಬೋದು, ಟೋಸ್ಟ್ ಆಗಿರ್ಬೋದು, ಹಸಿ ತರಕಾರಿಗಳು ಮತ್ತು ಜಂಕ್ ಫುಡ್ಗಳನ್ನು ನಾವು ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡಬೇಕು। ಇದು ನಮಗೆ ಕೋಲ್ಡ್ ಇದ್ದಾಗ, ಥ್ರೋಟ್ ಇನ್ಫೆಕ್ಷನ್ ಇದ್ದಾಗ ಇದೆಲ್ಲ ನಾವು ತಿಂದರೆ ನಮಗೆ ಅದು ಕಿರಿಕಿರಿ ಆಗಿಬಿಡುತ್ತೆ ಮತ್ತು ಜಾಸ್ತಿನೇ ಆಗೋ ಚಾನ್ಸಸ್ ಇರುತ್ತೆ। ಹೊರಗಡೆ ಏನಾದರೂ ಹೋದಾಗ ವಾಹನಗಳ ಧೂಳು ಹಾಗೆ ಧೂಮಪಾನದ ಸೇವನೆ ಆಗಿರ್ಬೋದು ಅದೆಲ್ಲ ನಮಗೆ ಇನ್ನೂ ಜಾಸ್ತಿ ಕಿರಿಕಿರಿ ಆಗುತ್ತೆ ಫ್ರೆಂಡ್ಸ್। ಹಾಗೆ ವಿಳ್ಯದೆಲೆಯನ್ನು ಜಗಿದು ನುಂಗೋದ್ರಿಂದ ನಮಗೆ ಒಳ್ಳೆ ಪರಿಣಾಮ ಸಿಗುತ್ತೆ। ಊಟದ ಬಳಿಕ ವಿಳ್ಯದೆಲೆಯನ್ನು ತಿನ್ನುವುದು ಭಾರತೀಯ ಸಂಪ್ರದಾಯದ ಒಂದು ಅಂಗವಾಗಿದೆ, ಇದು ಕೂಡ ಒಂದು ಗಂಟಲಿಗೆ ಒಂದು ಒಳ್ಳೆ ಪರಿಣಾಮವನ್ನು ನೀಡುತ್ತದೆ। ವಿಳ್ಯದೆಲೆಯನ್ನು ಶೀತ ಕೋಲ್ಡ್ ಆದಾಗ ಒಂದು ಎಲೆನ ಹಾಗೆ ಚೆನ್ನಾಗಿ ತೊಳ್ಕೊಂಡು ನುಂಗೋದ್ರಿಂದ ತುಂಬ ಹಾಯ್ ಅನಿಸುತ್ತೆ। ವಿಳ್ಯದೆಲೆಯನ್ನು ಒಂದು ಲೋಟ ನೀರು ಹಾಗೆ ಒಂದು ಇಳೆದೆಲೆ ಹಾಗೆ ತುಳಸಿ ಎಲೆಗಳನ್ನು ಹಾಕಿ ಚೆನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಕುದಿಸಿ ಅದು ಸ್ವಲ್ಪ ಉಗುರು ಬೆಚ್ಚಗಾದ ನಂತರ ಬೇಕಿದ್ದರೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಬೆರೆಸಿಬಿಟ್ಟು ನಾವು ಇದನ್ನು ಕುಡಿಯೋದ್ರಿಂದ ನಮಗೆ ಗಂಟಲಿಗೆ ಒಳ್ಳೆಯ ಒಂದು ಮೆಡಿಷನ್ ಅಂತಲೇ ಹೇಳ್ಬೋದು।
ಫ್ರೆಂಡ್ಸ್ ಹಾಗೆ ಲವಂಗದ ಒಂದು ಪ್ರಯೋಗವನ್ನು ನೋಡೋಣ. ಮನೆಯಲ್ಲಿ ಇರುವ ಅಥವಾ ಪ್ರಯಾಣದ ಸಮಯದಲ್ಲಿ ಗಂಟಲು ಕೆರೆತ ಎದುರಾದರೆ ನಾಲ್ಕಾರು ಲವಂಗವನ್ನು ಹಲ್ಲು ಮತ್ತು ಕೆನ್ನೆಯ ನಡುವೆ ಇರಿಸಿ ಇದರ ನೀರನ್ನು ನಿಧಾನವಾಗಿ ನಾವು ನುಂಗುತ್ತಾ ಬಂದಾಗ ಗಂಟಲು ನೋವನ್ನು ಕಡಿಮೆ ಮಾಡಬಹುದು. ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಲವಂಗ. ಹಲ್ಲು ನೋವಿಗೆ ಕೂಡ ತುಂಬ ಒಳ್ಳೆಯದು ಇದು. ಹಾಗೆ ಫ್ರೆಂಡ್ಸ್, ನಾವು ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಕೂಡ ನಮ್ಮ ಕಫ ಮತ್ತು ಗಂಟಲು ನೋವನ್ನ ಕಡಿಮೆ ಮಾಡ್ಕೊಬೋದು. ನಾವು ಡೈಲಿ ಪ್ರಾಣಾಯಾಮ ಅಭ್ಯಾಸದಲ್ಲಿ ಇರುವವರಿಗೆ ಉಸಿರಾಟದ ಭಾಗಗಳನ್ನು ಸ್ವಚ್ಛಗೊಳಿಸಿ ಕಫ, ಕೆಮ್ಮು ಈ ಥರ ಸಮಸ್ಯೆಗಳನ್ನು ನಾವು ಬೇಗ ನಾವು ಹೋಗಲಾಡಿಸ್ಕೋಬೋದು ಸ್ನೇಹಿತರೆ. ಹಾಗೆ ಧ್ಯಾನವು ನಮಗೆ ವಿಶ್ರಾಂತಿ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಇದರಲ್ಲಿ ಯಾವುದೇ ಒಂದು ನಾವು ಮನೆಮದ್ದನ್ನು ಯೂಸ್ ಮಾಡಿದರೂ ಒಳ್ಳೆ ಪರಿಣಾಮ ನಮಗೆ ಸಿಗುತ್ತೆ. ಹಾಗೆ ಈ ನಾನು ಗಂಟಲ ಸಮಸ್ಯೆಗೆ ಇರುವ ಒಂದು ಕೆಲವೊಂದು ಮನೆಮದ್ದುಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಕೆಳಗೆ ಕಾಣುವ ರೆಡ್ ಕಲರ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದ.